ಎಷ್ಟೀ ಮಾಡ್ತೀನಂತ ತಾನೇ ಇಮೋಷನಲ್ ಆಗಿ ಮಾಡಿರೋದು. ಅದು ಯಾರು ಇಡೀ ಸಮಾಜದಲ್ಲಿ ಇಲ್ಲ, ಕ್ರೊನಾಲಜಿಕಲಿ ನೀವು ಹೇಳೋದು ಒಪ್ತೀನಿ, ಅಲ್ಲಿ ವಾಪಸ್ ಬರ್ಬೇಕಂತಾನು ಅವಾಗಲೂ ಇತ್ತು. ಅದಾದ್ಮೇಲೆ ಇವ್ರು ಹೇಳ್ಬಿಟ್ಟೆ ಹಿಂಗೆ ಮಾಡಿರೋದಲ್ಲ, ಅವರೇ ಹೇಳ್ತಾರಲ್ಲ, ನನ್ನ ಮಾತಲ್ಲ ಅಲ್ಲ ಇದು ರೆಡ್ಡಿ ಅವರೇ, ದಿಸ್ ಈಸ್ ನಾಟ್ ಮೈ ವರ್ಡ್ಸ್. ಆಯ್ತು ರೀ, ಅವ್ರು ಮುಂಚೆ ಹೋದ್ರು, ಇವ್ರು ಕರ್ಕೊಂಡು ಹೋದ್ರು ಏನು, ಆದರೆ ಅಲ್ಲಿ ಉಳಿದಿದ್ದು ಇಡೀ ಸಮಾಜವನ್ನು ಮೋಸ ಮಾಡಿದ್ದು ನಿಜಾನಾ? ನಿನ್ನೆ ನಾನು ಹೇಳಿಲ್ಲ, ಉಮೇಶ್ ಯಾದವ್ ಅವರಲ್ಲೋ ಹೇಳ್ತಾ ಇರೋದು, ಇವೆಲ್ಲದರಲ್ಲೂ ನನ್ನ ಮಾತು ಯಾವುದಿದೆ ಹೇಳಿ. ನಾನು ಅವ್ರು ಹೇಳಿರೋದನ್ನ ಪುನರ್ ಉಚ್ಚರಿಸ್ತಾ ಇದ್ದೀನಿ ತಮಗೆ. ಪಾಪ ಅವ್ರ ಕಡೆಯಿಂದ ಏನೈತ್ರಿ, ಈಗ ಅವರು ಎಮ್ ಎಲ್ ಸಿ ಇದ್ದರು, ಇವರು ಎಂ ಪಿ ಆದರು, ಯಾರಿಗೆ ಖರ್ಗೆ ಅಂತ ವ್ಯಕ್ತಿಗೆ ಸೋಲಿಸಿ ಎಂ ಪಿ ಆದರು, ನಿರೀಕ್ಷೆ ಏನಿತ್ತು? ಖರ್ಗೆ ಅವ್ರಿಗೆ ಸೋಲಿಸ್ತಾರೆ, ದೊಡ್ಡ ಮಂತ್ರಿ ಆಗ್ತಾರೆ, ಎಸ್ ಟಿ ಆಗುತ್ತೆ, ಯಾಕೆ ಮೋದಿಯವರು ಬಂದು ಹೇಳಿದ್ದಾರೆ, ಅಮಿತ್ ಶಾ ಬಂದು ಹೇಳಿದ್ದಾರೆ, ನಿಮ್ಮ ಯಾರು ನಿಮ್ಮ ಕೆಲಸಕ್ಕೆ ಬರಲಾರ್ದು ಕೆಲವು ಬಿ ಜೆ ಪಿ ಜನರಲ್ ಸೆಕ್ರೆಟ್ರೀಸ್ ಇದ್ರಲ್ಲ ಇಲ್ಲಿ ಬಂದು ರಕ್ತದಲ್ಲಿ ಬರೆದು ಕೊಡ್ತೀನಿ ಅಂತ ಹೇಳಿದ್ರು. ಹೌದಪ್ಪ, ಇಮೋಷ್ನಲಿ ಆಗಿರ್ಬೋದು, ಟರ್ನ್ ಆಗಿರ್ಬೋದು ಜನ. ಈಗ 5 ವರ್ಷ ಆದಮೇಲೆ ನಮ್ಮ ಕೈಲಾಗಲ್ಲ, ಖರ್ಗೆ ಅವ್ರಿಗೆ ಕೇಳಿ, ಪ್ರಿಯಾಂಕ್ ಖರ್ಗೆಗೆ ಕೇಳಿ, ಅಲಂ ಪ್ರಭು ಪಾಟೀಲ್ ಅವ್ರಿಗೆ ಕೇಳಿ ಅಂದರೆ ಏನರ್ಥ? ಮತ್ತು ಇವ್ರೇನು ಮಾಡ್ತಾಯಿದ್ರು 4 ವರ್ಷ? ಹಾಂ, ಬರೀ ಮನ್ ಕಿ ಬಾತ್ ಕೇಳಕ್ಕೆ ಕಾರ್ಸ್ ಕಳಿಸಿದ್ದೀವ್ರು, ಕತ್ತೆ ಕಾಯ್ಲಿ ಕಳಿಸಿದ್ದೀವ್ರಿ ಚಾಂದಿ ಚೌಕಿಗೆ. ಅಯ್ಯೋ ಒಳ್ಳೇದಾಗಲಿ, ಒಳ್ಳೇದಾಗಲಿ, ಯಾರಿಗೆ ಯಾರು ಬೇಡ ಅಂದರು, ಮಂತ್ರಿಯಾನ ಆಗಲಿ ಏನಾದರೂ ಅಂದರೆ 5 ವರ್ಷ ಇವ್ರು ಅಲ್ಲಿ ಬರೀ ಸಂತ್ರಿ ಆಗಿದ್ರು ಅಲ್ಲಿ. ಅಲ್ಲಿ ನರೇಂದ್ರ ಮೋದಿಯವ್ರ ಪಾಪ ಕಲಬುರ್ಗಿ ಎಂ ಪಿಗೆ ಖೂನ ಕೂಡ ಹಿಡಿತಾ, ಗುರುತು ಕೂಡ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರಂತೆ. ಅವರೇ ಇಂಟ್ರಡ್ಯೂಸ್ ಮಾಡಿಸ್ತಾರಂತಲ್ಲ, ಇಲ್ಲಿ ಮೊನ್ನೆ ಬಂದಾಗ ಕಲಬುರ್ಗಿಗೆ ಬಂದಾಗ ಇವರೇ ಉಮೇಶ್ ಯಾದವ್ ಅವರು, ಇವರೇ ಖರ್ಗೆ ಅವ್ರಿಗೆ ಸೋಲಿಸಿದ್ದು, ಇವರೇ ಕಲಬುರ್ಗಿ ಎಂ ಪಿ ಅಂತ ಇಂಟ್ರಡಕ್ಷನ್ ಮಾಡಿಸ್ಕೊಂಡ್ರಲ್ಲ. ಕೆಲಸ ನಾವು ಕೇಳ್ತಾ ಇರೋದು, ಕೆಲಸ ಏನಾಗಿದೆ ಅಪ್ಪ ಕಲಬುರ್ಗಿ ಕೆಲಸ? ಪ್ರಿಯಾಂಕರ್ಗೆ ಎಲ್ಲೇ ಯಾವ ಹಳ್ಳಿಗೆ ಹೋಗಿನ, ಯಾವ ಹಳ್ಳಿಗೆ ಹೋಗಿರೆ ಹಳ್ಳಿ ಜನರಿಗೆ ಗೊತ್ತು, ನೀವೆಲ್ಲ ಎಲ್ಲ ಹಳ್ಳಿಗಳಿಗೆ ಮಲ್ಕೊಂಡ್ರಲ್ಲ, ಏನಾಯಿತು, ಉದ್ಧಾರ ಆಯ್ತಾ ಹಳ್ಳಿಗಳು? ಆರ್ ಅಶೋಕ್ ಬಂದು ಇಲ್ಲೆಲ್ಲ ಯಾವುದು ಗ್ರಾಮ ವಾಸ್ತವ್ಯ ಮಾಡಿದ್ರಲ್ಲ, ಆಯ್ತಾ ಉದ್ಧಾರ ಹಳ್ಳಿಗಳು? ನಾವು ಕೇಳ್ತಾ ಇರೋ ಹಳ್ಳಿಗೆ, ಎಲ್ಲಿ ಹಳ್ಳಿಗೆ ಏನು ಮಾಡಿದ್ದೀರಾ ಅಂದರೆ ಹಳ್ಳಿಗಳಲ್ಲಿ ಹೋಗಿ ಮಲ್ಕೊಂಡಿದ್ದೀನಿ. ನೀವು ಯಾರ ಜೊತೆ ಹೋಗಿದ್ರಿ, ಎಲ್ಲಿ ಮಲ್ಕೊಂಡ್ರಿ, ಎಲ್ಲಿ ಎದ್ರಿ, ಯಾರ ಜೊತೆ ಮಲ್ಕೊಂಡ್ರಿ, ಯಾರು ಕೇಳಲ್ಲ. ಊರಿಗೇನು ಅಭಿವೃದ್ಧಿ ಆಗಿದೆ ಅದಕ್ಕೆ ಕೇಳ್ತಾರೆ, ಅದ್ರ ಬಗ್ಗೆ ಕೇಳಿದ್ರೆ ನಾನು ಹೋಗಿ ಊರಲ್ಲಿ ಮಲ್ಕೊಂಡಿದ್ದೀನಿ. ಏನು ಅಲ್ಲಿ ನೀರು ಬಿಡಿಸಪ್ಪ ಅಂದರೆ ಬಿ ಪಿ ಚೆಕ್ ಮಾಡೋಕೆ ಹೋಗಿದ್ದು ನಾನು. ಇಂಥ ಉತ್ತರಗಳ ಒಬ್ಬರು ಸಂಸದರು ಕೊಡೋದು? ಹೌದು, ಜೆ ಡಿ ಎಸ್ ಉಳಿಯಲ್ಲ. ಅವರೇ ಭವಿಷ್ಯ ನೋಡಿದ್ಮೇಲೆ ನನ್ಗೆ ಯಾಕೆ ಕೇಳ್ತೀರಿ? ನಾನು ಅವ್ರ ಮಾತಿಗೆ ಒಪ್ತಾ ಇದ್ದೀನಿ. 1 ವರ್ಷ ಆದಮೇಲೆ ರಾಜಕೀಯ ಬೆಳವಣಿಗೆ ಆಗ್ತದೆ, ಜೆ ಡಿ ಎಸ್ ವಿಲೀನ ಆಗ್ತದೆ ಬಿ ಜೆ ಪಿ ಜೊತೆ. ಐ ಅಗ್ರಿ ವಿತ್ ಹಿಮ್. ವಾಟ್ ಇಸ್ ದ ಪ್ರಾಬ್ಲಮ್? ಹೌದು, ಒಳ್ಳೇದಾಯ್ತು. ಅವರು ಸಿ ಎಮ್ ಆಗೋದು ಪರಿಸ್ಥಿತಿ ಕೆಟ್ಟದಿದ್ದರೆ ಅಂಥ ಪರಿಸ್ಥಿತಿ ಎಲ್ಲರಿಗೂ ಬರಲ್ಲಪ್ಪ. ಓಕೆ, ಥ್ಯಾಂಕ್ ಯು.